ಸಮಾಜದ ಎಲ್ಲ ಜನರ ಮುಂದೆ ತೆರೆದಿಟ್ಟುಕೊಂಡು ಮುಕ್ತವಾದಂತಹ ಒಂದು ಆಶಯ ವಿನಿಮಯವನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಈ ಮೂಲಕ ನಮ್ಮ ಸಂಘಟಕರು ಹಮ್ಮಿಕೊಂಡಿದ್ದಾರೆ. ನಮ್ಗೊತ್ತಿದೆ ವಿವಿಧ ಜಾತಿ ಮತಗಳು ಒಟ್ಟಾಗಿ ಬಾಳುವಂತಹ ನಮ್ಮ ಈ ದೇಶದಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಕೋಮಿಗೆ ಪಕ್ಷಕ್ಕೆ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳು ಏನಾದರೂ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಲು ಪ್ರಾರಂಭಿಸುವಾಗ ಸಹಜವಾಗಿ ಎಲ್ಲರಿಗೂ ಅದರಲ್ಲಿ ಒಂದು ಸಂದೇಹ ಅಲ್ಲದಿದ್ರೂ ಕೂಡ ಆ ಬಗ್ಗೆ ತಿಳಿಯುವಂತಹ ಒಂದು ವಾಂಛೆ ಕುತೂಹಲ ಸಹಜವಾಗಿರುತ್ತದೆ. ಆದ್ದರಿಂದಲೇ ಮನುಷ್ಯರು ಸಹಾಬದಲ್ಲಿ ಸುಲಿಯಾಮಿಯಾ ಎಂಬ ಈ ಸಂಸ್ಥೆ ಅದರ ಉದ್ದೇಶ ಲಕ್ಷ್ಯಗಳು ಅದು ಈ ಸಮಾಜ ಮುಂದಿಡಲು ಉದ್ದೇಶಿಸಿರುವಂತಹ ಕೆಲಸಗಳು ಅದರ ಬಗ್ಗೆ ಇಲ್ಲಿರುವ ಎಲ್ಲ ರಾಜಕೀಯ ಪಕ್ಷಗಳ ಸಾಮಾಜಿಕ ಮುಂದಾಳುಗಳ ಪಕ್ಷ ರಾಜಕೀಯ ಪಕ್ಷಗಳ ಮುಖಂಡರುಗಳು ಸಾಮಾಜಿಕ ಮುಂದಾಳುಗಳು ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಮಹನೀಯರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅನೇಕ ಧರ್ಮ ಮತ್ತು ಜಾತಿಗಳು ಒಟ್ಟಾಗಿ ಬಾಳುವಂತಹ ಭಾರತದಂತಹ ಒಂದು ಮಲ್ಟಿ ರಿಲಿಜಿಯಸ್ ಮಲ್ಟಿ ಕಲ್ಚರಲ್ ಸಂಕರ ವ್ಯವಸ್ಥೆಗಳ ಸಂಕರ ಸಂಸ್ಕೃತಿಗಳ ವ್ಯವಸ್ಥೆಗಳ ಒಂದು ಊರಿನಲ್ಲಿ ಪರಸ್ಪರ ಚರ್ಚೆಗಳ ಮೂಲಕ ವಿನಿಮಯಗಳ ಮೂಲಕ ನಾವು ಪರಸ್ಪರ ಎಲ್ಲರಿಗೂ ತೆರೆದ ರೀತಿಯಲ್ಲಿ ಮುಕ್ತವಾದ ರೀತಿಯಲ್ಲಿ ವ್ಯವಹರಿಸಬೇಕಾದಂತಹ ಅಗತ್ಯವಿರುತ್ತದೆ. ನಮ್ಗೆ ಗೊತ್ತಿದೆ ಭಾರತದಲ್ಲಿ ಹುಟ್ಟುವಂತಹ ನಾವು ಬಹಳ ಅನುಗ್ರಹಿತರು. ಯಾಕೆಂತ ಹೇಳಿದರೆ ಈ ದೇಶ ಸಾವಿರಾರು ಮತಗಳ ಸಾವಿರಾರು ಪಂಗಡಗಳ ಸಾವಿರಾರು ಜಾತಿಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡು ಬೆಳೆದಂತಹ ಒಂದು ಸುಂದರವಾದ ದೇಶ. ಈ ನಾಡಿನಲ್ಲಿ ಬೆಳೆದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉಳಿದ ಧರ್ಮವನ್ನು ಬಹಳ ಸುಲಭದಲ್ಲಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ನಮ್ಗೊತ್ತಿದೆ ವಿಶಾಲವಾದ ಭಾರತ, ಈ ಭಾರತದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿದ್ದ ಪಂಡಿತ್ ನೆಹರೂಜಿಯವರು ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಗೊತ್ತಿದೆ ಈ ದೇಶವನ್ನು ಯಾವುದಾದರೊಂದು ಕೋಮಿಗೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತಗೊಳಿಸದೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಜಾತಿಯವರಿಗೂ ಮತದವರಿಗೂ ಎಲ್ಲ ಪಕ್ಷದವರಿಗೂ ಕೂಡ ಸಮಾನವಾಗಿ ಸಲ್ಲುವಂತಹ ಒಂದು ದೇಶವನ್ನಾಗಿ ಈ ದೇಶ ಮಾರ್ಪಡಬೇಕು ಎನ್ನುವಂತಹ ಉದ್ದೇಶದೊಂದಿಗೆ 1950ರಲ್ಲಿ ಈ ದೇಶ ಒಂದು ಸ್ವತಂತ್ರವಾದಂತಹ ಸಂವಿಧಾನವನ್ನು ಅಸ್ತಿತ್ವಕ್ಕೆ ತಂದಾಗ ಆ ಆಶಯವನ್ನು ಸಂವಿಧಾನ ಎತ್ತಿ ಹಿಡಿದಿತ್ತು. ದೇಶದ ಆತ್ಮ ಮತ್ತು ಸಂವಿಧಾನದ ಅತ್ಯಂತ ಪ್ರಮುಖವಾದಂತಹ ಒಂದು ತತ್ವ ಅದು ಯೂನಿಟಿ ಇನ್ ಡೈವರ್ಸಿಟಿ ಎಂಬುದಾಗಿತ್ತು. ಅನೇಕತೆಗಳಲ್ಲಿ ಏಕತೆ ಎಂಬುದಾಗಿತ್ತು. ನಮ್ಮ ದೇಶದ ಉದಾತ್ತವಾದಂತಹ ಸಾಂವಿಧಾನಿಕವಾದ ಆತ್ಮ ಎಲ್ಲ ಧರ್ಮಗಳನ್ನು ಕೂಡ ಈ ದೇಶದ ಸಂವಿಧಾನ ಪ್ರತಿಪಾದನೆ ಮಾಡಿರುವ ಅತ್ಯುನ್ನತವಾದಂತಹ ಮೌಲ್ಯವಾಗಿರುವ ಸೆಕ್ಯುಲರಿಸಂ ಅಥವಾ ಧರ್ಮನಿರಪೇಕ್ಷತೆ ಅಥವಾ ಜಾತ್ಯತೀತತೆ. ಧರ್ಮನಿರಪೇಕ್ಷತೆ ಎಂದರೇನು, ಜಾತ್ಯತೀತತೆ ಎಂದರೇನು, ಯಾವುದೇ ಜಾತಿಗಳೊಂದಿಗೆ ಯಾವುದೇ ರೀತಿಯಲ್ಲಿ ವಿರೋಧವಾದ ಅಥವಾ ವಿಧೇಯವಾದಂತಹ ಅಭಿಪ್ರಾಯಗಳನ್ನು ಸಹಮತವನ್ನು ಹೊಂದಿಕೊಳ್ಳದೆ ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ಸಮಾನವಾದ ದೂರದಲ್ಲಿ ಇಟ್ಟುಕೊಂಡು ಎಲ್ಲದಕ್ಕೂ ಅರ್ಹವಾದ ಗೌರವವನ್ನು ಕೊಟ್ಟು ಎಲ್ಲ ಧರ್ಮದವರಿಗೂ ಎಲ್ಲ ಪಂಗಡದವರಿಗೂ ಬಹಳಷ್ಟು ಸಹಮತದಿಂದ ಒಮ್ಮತದಿಂದ ಬದುಕುವಂತಹ ಒಂದು ಸಂವಿಧಾನವನ್ನು ಈ ದೇಶ ನಮಗೆಲ್ಲರಿಗೂ ನೀಡಿರುವಾಗ ಜಗತ್ತಲ್ಲಿರುವ ಪ್ರತಿಯೊಂದು ದೇಶಗಳ ಜನರು ಕೂಡ ಅನೇಕ ಕಾರಣಗಳಿಗೆ ಇವತ್ತು ಕಚ್ಚಾಡಿಕೊಂಡು ಅವರ ಅಧಿಕಾರಿಗಳ ವಿರುದ್ಧ ಆಡಳಿತ ವರ್ಗಗಳ ವಿರುದ್ಧ ಹೋರಾಡಿ ಪ್ರಜಾಪ್ರಭುತ್ವಕ್ಕಾಗಿ ಇವತ್ತು ಬೀದಿಗಳಿಗೆ ಯುದ್ಧ ಮಾಡುವಂತಹ ಸನ್ನಿವೇಶವನ್ನು ನಾವು ಕಲಿತಾ ಇದ್ದೇವೆ. ಟುನೀಷ್ಯಾದಿಂದ ಆರಂಭಗೊಂಡಂತಹ ಈ ಪ್ರಜಾಪ್ರಭುತ್ವದ ಕೂಗು ಈಜಿಪ್ಟ್ ಹುಸ್ನಿ ಮುಬಾರಕ್ ಅನ್ನು ಕೆಳಗೆ ಹಾಕಿ ಇವತ್ತು ಲಿಬಿಯಾದ ಸರ್ವಾಧಿಪತಿಯಾದ ಕೇನಲ ಗಡ್ಡಾಫಿ ಮೊಹಮ್ಮದ್ ಗಡ್ಡಾಫಿಯ ಕೊರಳಿಗೆ ಉರುಳಾಗಿ ಇವತ್ತು ಪರಿಣಮಿಸ್ತಾ ಇದೆ. ನಮ್ಗೆ ಗೊತ್ತಿದ ಇವತ್ತಿನ ಪತ್ರಿಕೆಗಳಲ್ಲಿ ಸೌದಿ ಅರೇಬಿಯಾದಲ್ಲೂ ಕುವೈತ್ನಲ್ಲೂ ಕೆಲವು ದಿನಗಳ ಹಿಂದೆ ಒಮಾನ್ನಲ್ಲೂ ವಿವಿಧ ಗಲ್ಫ್ ರಾಷ್ಟ್ರಗಳಲ್ಲೂ ಏಕಾಧಿಪತಿಗಳಿಗೆ ವಿರುದ್ಧವಾಗಿ ರಾಜ ಅಧಿಕಾರಕ್ಕೆ ವಿರುದ್ಧವಾಗಿ ನಿರಂಕುಶವಾದಂತಹ ಪ್ರಭುತ್ವಕ್ಕೆ ವಿರುದ್ಧವಾಗಿ ಜನಾಧಿಪತ್ಯಕ್ಕಾಗಿರುವಂತಹ ಕೂಗಿನ ಒಂದು ದೊಡ್ಡ ಹೋರಾಟವನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲಾ ದೇಶಗಳ ಆಡಳಿತಾತ್ಮಕವಾದಂತಹ ವಿಚಾರಗಳನ್ನು ಅಲ್ಲಿರುವ ಪ್ರಜೆಗಳು ಮತ್ತು ಪ್ರಭುಗಳು ತಮ್ಮಳಿಗೆ ಸಂಬಂಧವನ್ನು ಅವಲೋಕನ ಮಾಡಿದಾಗ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಭಾರತಕ್ಕಿಂತ ವಿಶೇಷವಾದ, ಭಾರತಕ್ಕಿಂತ ಪ್ರೌಢವಾದ, ಭಾರತಕ್ಕಿಂತ ಸಮಗ್ರವಾದಂತಹ ಒಂದು ಸಂವಿಧಾನ ಮತ್ತು ಆಡಳಿತ ವ್ಯವಸ್ಥೆ ಇರುವಂತಹ ಒಂದು ದೇಶವನ್ನು ಈ ಜಗತ್ತಲ್ಲಿ ಎಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅನೇಕ ದೇಶಗಳಲ್ಲಿ ಡೆಮೋಕ್ರಸಿ ಇರಬಹುದು, ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇರಬಹುದು, ಆದರೆ ಭಾರತದಂತಹ ಪ್ರಜಾಪ್ರಭುತ್ವ ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಒಂದೇ ಸಮಯ ಆತ ಪ್ರಜೆಯು ಅದೇ ಸಮಯ ಆತ ಪ್ರಭುವಾಗಿರುತ್ತಾನೆ. ಒಂದೇ ವೇಳೆ ಪ್ರಜೆ ಮತ್ತು ಪ್ರಭುವಾಗಿ ಈ ನಾಡನ್ನು ತಮ್ಮ ಸಹಮತದೊಂದಿಗೆ ಆಳಲು ವಿಶಾಲವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ
ಒಂದು ದೇಶದಲ್ಲಿ ನಾವಿದ್ದು ಬದುಕುತ್ತಾ ಇದ್ದೇವೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಈ ದೇಶದಲ್ಲಿ ಬದುಕುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಾಷ್ಟ್ರ ಪ್ರೇಮ ಮತ್ತು ದೇಶ ಕಲ್ಪನೆಯಲ್ಲಿಟ್ಟುಕೊಂಡು ಹಾಕಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮನ್ಸರು ಸಕಾವದಲ್ಲಿ ಇಸ್ಲಾಮಿಯಾ ಎನ್ನುವ ಈ ಸಂಸ್ಥೆ ಒಂದು ಧರ್ಮದ ಮುಖಂಡರು ನೇತೃತ್ವ ಕೊಡುವುದಾದರೂ ಕೂಡ ಯಾವುದೇ ಒಂದು ಕೋಮಿಗೆ ಮಾತ್ರ ಸೀಮಿತವಾದ ಶಿಕ್ಷಣ ಸಂವಿಧಾನಗಳ ವ್ಯವಸ್ಥೆಗಳಲ್ಲ. ಇಲ್ಲಿ ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ರೀತಿಯ ವಿದ್ಯಾಭ್ಯಾಸವನ್ನು ಕೂಡ ಕಲಿಸು, ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಟ್ಟಾಗಿ ಬೆಳೆಯುವಂತಹ ಒಂದು ಸಂವಿಧ ವ್ಯವಸ್ಥೆಯನ್ನ ಮನ್ಸರು ಸುಖಾಬದ್ ಇಸ್ಲಾಮಿಯ ಜನರ ಮುಂದಿಡುವಂತಹ ಉದ್ದೇಶವನ್ನು ಹೊಂದಿದೆ. ಅದರ ಜೊತೆಯಲ್ಲಿ